ಐಟಿಐ ವಿದ್ಯಾರ್ಥಿಗಳಿಗೆ ಬೃಹತ್ ಉದ್ಯೋಗ ಮೇಳ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ದಿನಾಂಕ 27ರಂದು ಬೆಳಿಗ್ಗೆ 10 ಗಂಟೆಯಿಂದ ಐಟಿಐ ವಿದ್ಯಾರ್ಥಿಗಳಿಗೆ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪವನ್ ಕತ್ತಿ ಹೇಳಿದರು. ಹುಕ್ಕೇರಿಯ ಪಿಎಲ್ಡಿ ಬ್ಯಾಂಕ್ ಸಭಾಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಗ್ಲೋಬಲ್ ಹೆಚ್ಆರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ವಿಎಂ ಕತ್ತಿ ಪ್ರೈ ಐಟಿಐ ಸಹಭಾಗಿತ್ವದಲ್ಲಿ ನಡೆಯಲಿರುವ ಈ ಉದ್ಯೋಗ ಮೇಳದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸಲಿವೆ ಎಂದು ಅವರು ಹೇಳಿದರು. ನಿರುದ್ಯೋಗ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಮೇಳ ಆಯೋಜಿಸಲಾಗಿದೆ. ಯುವಕರು ಪ್ರಯೋಜನ ಪಡೆದುಕೊಳ್ಬೇಕು ಎಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ಕುಲಕರ್ಣಿ, ಪುಟ್ಟು ಕಾಡೆ, ಮಯೂರ್ ಗಸ್ತಿ, ಪ್ರಾಚಾರ್ಯ ಎಸ್ಎಂ ಬಂಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚೆಕ್ ಮಾಡ್ಕೊಂಡು ತಾವು ತಮ್ಮ ನೌಕರಿಗಳನ್ನು ಜಾಬ್ಸ್ಗಳನ್ನು ತಾವು ಪಡ್ಕೊಳ್ಬೇಕು ಅನ್ನೋಂಥದ್ದು ವಿನಂತಿಯನ್ನು ಈ ನಿಮ್ಮ ವಾಹಿನಿಯ ಮೂಲಕ ನಾನು ಎಲ್ಲರಿಗೆ, ಎಲ್ಲ ಹುಕ್ಕೇರಿ ಮಾಜಂತೆ ಹುಕ್ಕೇರಿಯ ದೃಷ್ಟಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಕೇಳ್ಕೊಳ್ಬೋದು ಅಂತೇಳಿ ಕರೆ ಮಾಡ್ತೇವೆ. ಗ್ಲೋಬಲ್ ಹೆಚ್ಆರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ಲಸ್ ವಿಎಂಕತ್ತಿ ಪ್ರೈವೇಟ್ ಐಟಿಐ ಬೆಲ್ಲದ ಬಾಗಿಲಿ ಎರಡೂ ಸಂಸ್ಥೆ ವತಿಯಿಂದ ಈ ಒಂದು ಉದ್ಯೋಗ ಮೇಳವನ್ನು ನಡೆಸುವಂಥ ಇದನ್ನ ಮತ್ತು ಸ್ಥಳ ನಮ್ಮ ಮಾಂತೇಶ್ವರ ವಿದ್ಯಾ ಸಂಸ್ಥೆ ಬೆಲ್ಲದ ಬಗ್ಗೆ ಏನು ವಿಎಂಪತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಒಂದು ಆವರಣದಲ್ಲಿ ಈ ಒಂದು ಮೇಳ ನಡೆಯುತ್ತೆ. ಅದರ ಸುಮಾರು 10 ಕಂಪ್ನಿ ಬರ್ತಾವ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಐ ಟಿ ಐ ಯಾರ್ದಾಗೈತಿ, ಪಿ ಯು ಸಿ ಯಾರ್ದಾಗೈತಿ, ಎಸ್ ಎಸ್ ಎಲ್ ಸಿ ಯಾರು ನೋಡುತ್ತೆ, ಅವರು ಎಲ್ಲರೂ ಡಿಪ್ಲೊಮಾ, ಇವರೆಲ್ಲರೂ ತಾವು ಅಲ್ಲಿ ಬಂದು ತಾವು ಏನಿದ್ರಿ ಈ ಒಂದು ಉದ್ಯೋಗ ಮೇಳದಲ್ಲಿ ತಾವು ಎಲ್ಲರೂ ಕೇರಿ ಮತ ಕ್ಷೇತ್ರದ ಎಲ್ಲ ಜನತೆಗೆ, ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕರೆಯನ್ನು ಕೊಡ್ತೇನೆ. ತಾವು ಎಲ್ಲರೂ ಬಂದು ಅಲ್ಲಿ ತಾವು ಪಾಲ್ಗೊಳ್ಳ್ರಿ ಅನ್ನೋವಂಥದ್ದು. ಮತ್ತು ಸುಮಾರು ಏನ್ರಿ ಟಾಟಾ ಮಾರ್ಕೋಪೋಲೋ ಆಗಿರ್ಬೋದು, ಅಶೋಕ್ ಐರನ್ ಆಗಿರ್ಬೋದು, ಅಥವಾ ಇಕಸ್ ಆಗಿರ್ಬೋದು, ಅದರಿಂದ ಬೇರೆ ಬೇರೆ ಕಂಪ್ನಿಗಳು ಅಲ್ಲಿ ಬರ್ತಾವೆ. ಮತ್ತು ಇನ್ನೂ ಮುಂದೆ ಇನ್ನೂ ಬೇರೆ ಬೇರೆ ಕಂಪ್ನಿಗಳು ಮುಂದಿನ ವರ್ಷ ನಾವು ಮಾಡ್ತೀವಿ. ಬಟ್ ಈ ವರ್ಷ ಸುಮಾರು ಒಂದು 8-10 ಕಂಪ್ನಿಗಳಲ್ಲಿ ಬರ್ತಾವೆ. ಎಲ್ಲರೂ ಬಂದು ತಮ್ಮ ಏನಿದ್ದು ರೆಸ್ಯೂಮ್ ಎಲ್ಲ ಕೊಡ್ರಿ, ವಾಟ್ಸಪ್ ರೆಸ್ಯೂಮ್ ಕೊಡ್ರಿ, ಎಲ್ಲ ಕೊಡ್ರಿ, ಕೊಟ್ಟು ಅಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ಳ್ರಿ, ಅಪ್ಲಿಕೇಶನ್ ಕೊಟ್ಟು ಎಲ್ಲ ಸ್ಟಾರ್ಟ್ ಮಾಡಿ. ನಿಮ್ಮ ಅಂದರೆ ಟ್ರೈ ಮಾಡಿರಿ, ಸಿಕ್ಕ ಸಿಗ್ಬೋದು. ಯಾಕಂದ್ರೆ 2000 ವೇಕೆನ್ಸಿ ಅಂತಂದರೆ ಎಲ್ಲರೂ ಏನಾದರೂ ಸಿಕ್ಕ ಸಿಗ್ತಾವೆ. ಅಥವಾ ಯಾರು ಮತ್ತೆ ಅದ್ರಾಗೂ ಬೇಸಿಕಲಿ ಐ ಟಿ ಐ, ಯಾಕಂದ್ರೆ ನಮ್ಮಲ್ಲಿಯೂ ಕೂಡ ಪ್ರೈವೇಟ್, ನಮ್ಮ ಸಂಸ್ಥೆಯಲ್ಲೂ ಕೂಡ ಪ್ರೈವೇಟ್ ಐ ಟಿ ಐ ಐತಿ. ಆ ಪ್ರೈವೇಟ್ ಐ ಟಿ ಐ ಇರೋದ್ರಿಂದ ಏನಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ಪ್ಲಸ್ ಎಲ್ಲ ಹೊರಗಿನ ಭಾಳ ಸಾಕಷ್ಟು ನಮ್ಮಲ್ಲಿ ಐ ಟಿ ಐ ಕಾಲೇಜಸ್ ಅದು ನಮ್ಮ ತಾಲೂಕಿನ, ಸೊ ಅವ್ರಿಗೂ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಉದ್ಯೋಗ ಮೇಳವನ್ನು ಕರೆದಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಏನಿದ್ರಿ ಹತ್ತನತ್ತೆ ಆಗಲಿ, ಪಿ ಯು ಸಿ ಆಗಲಿ, ನಮ್ಮಲ್ಲಿ ಡಿಪ್ಲೊಮಾ ಆಗಲಿ, ಅವ್ರಿಗೂ ಎಲ್ಲರೂ ಅವಕಾಶ ಸಿಕ್ತಂದರೆ ಅವ್ರಿಗೂ ಅವರು ಕೂಡ ನಮ್ಮ ರೆಸ್ಯೂಮನ್ನು ಕೊಟ್ಟು ಇಂಟರ್ವ್ಯೂಗಳನ್ನು ಕೊಟ್ಟು ನಾವು ಜಾಯಿನ್ ಆಗ್ಬೋದು. 8-10,000 ಅಥವಾ 12,000 15,000 ಪಗಾರ ಸಿಗ್ತಿರ್ತದೆ ಅವರಿಗೆ. ಸೊ ಅದಕ್ಕೆ ನಿಮ್ಗೆ ಏನಿದ್ರಿ ಈಗ ಯಾಕಂದ್ರೆ ಉದ್ಯೋಗ, ಯಾಕಂದ್ರೆ ಈಗ ಮೊನ್ನೆ ತಾನೇ ಎಲೆಕ್ಷನ್ ಮುಗಿದವು, ಜಾಬ್ಸ್ಗಳನ್ನ ಪಡ್ಕೊಳ್ಬೇಕು ಅನ್ನೋಂಥದ್ದು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ಸುಮಾರು 10 ಕಂಪ್ನಿಗಳು ಅಲ್ಲಿ ಬರ್ತಾವ ಅನ್ನೋಂಥದ್ದು ವಿಷಯನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇದು ಭಾಳ ಶಾರ್ಟ್ ನೋಟಿಸ್ ಆಗಿದೆ, ಬಟ್ ಮುಂದಿನ ವರ್ಷದಿಂದ ಇದಕ್ಕೆ ಒಂದು ವಾರ ನಿಮಗೆ ಟೈಮ್ ಕೊಟ್ಟು ಎಲ್ಲ ಕೊಟ್ಟು ನಾವು ಮುಂದಿನ ವರ್ಷದ ಪ್ರತಿ ವರ್ಷ ಇನ್ನು ಏನಿದ್ರಿ ಈ ಒಂದು ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ನಮ್ಮ ಶಾಲೆಯಲ್ಲಿ ಎಲ್ಲ ಈಗ ಬರೀ ಇವತ್ತಿಗೆ ಐ ಟಿ ಐ ಕಾಲೇಜ್ ಅಷ್ಟೇ ಮಾಡ್ತಾ ಇದ್ದಾರೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಡಿಗ್ರಿ ಅಂದರೆ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಬಿ ಎ, ಆಮೇಲೆ ಮತ್ತು ಯಾವ್ಯಾವ ಕೋರ್ಸಸ್ ಅದಾವೋ ಅವ್ರಿಗೂ ಎಲ್ಲರಿಗೂ ಉದ್ಯೋಗ ಮೇಳವನ್ನು ನಮ್ಮ ಈ ಒಂದು ಸಂಸ್ಥೆ ಮುಖಾಂತರ ನಾವು ಕರೀಲಿಕ್ಕೆ ವಿಚಾರವನ್ನು ಇಟ್ಟಿದ್ದೇವೆ. ಬಟ್ ಇವತ್ತಿಗೆ ಯಾಕಂತಂದರೆ ಐ ಟಿ ಐ ತಾನೇ ಏನ್ರಿ ಎಕ್ಸಾಮ್ ಅವರು ಮುಗಿದ ಇನ್ನು ಜಾಯಿನ್ ಅಂದರೆ ನೌಕರಿಗೆಲ್ಲರೂ ಜಾಯಿನ್ ಆಗೋರು ಇರ್ತಾರೆ ಅಂತ ಇವು ರಿಕ್ವೈರ್ಮೆಂಟ್ ಬಂದಿದೆ. ಅದಕ್ಕೆ ಈ ಒಂದು ಉದ್ಯೋಗ ಮೇಳವನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕರೆದಿದ್ದೇವೆ.
ಯಾಕಂತಂದ್ರೆ ಹುಕ್ಕೇರಿ ಮತಕ್ಷೇತ್ರ ಅಂದ್ರೆ ಈಸಿ ಆಗ್ತಿರ್ತದೆ, ಇಲ್ಲಾರ ಚಿಕ್ಕೋಟಿ ಭೂಕಾಕಂದ್ರೆ ಮತ್ತೆ ದೂರ ಆಗ್ತಿರ್ತವೆ ಅವ್ರಿಗೆ, ಅವರು ಬರ್ಬೋದು ಈಗ ಎಲ್ಲಿ ಬೇಕಾದ್ರೆ ಕರ್ನಾಟಕದಿಂದ ಎಲ್ಲಿ ಬೇಕಾದಲ್ಲಿ ಅವ್ರು ಬರ್ಬೋದೆ. ಬಟ್ ಹುಕ್ಕೇರಿ ಅಂತಂದ್ರೆ ಇದು ಪ್ರಾಪರ್ ಒಂದೇ ದಿವಸ ಐತಿ, ಟೈಮ್ ಒಂದೇ ದಿವಸ ಉಳಿದೈತಿ, ಅದ್ರ ಸಲುವಾಗಿ ಅದು ಬಿಟ್ಟು ಮತ್ತೇನಿಲ್ಲ, ಯಾರು ಬೇಕಾದ್ರೆ ಅವ್ರು ಬರ್ಬೋದೆ. ಮತ್ತು ನಾವು ಅಲ್ಲೇ ಅಲ್ಲೇ ಅವರ ದೇವಿ ಮತ್ತು ಇದು ಸಂಸ್ಥಾ ಏನು ಹುಕ್ಕೇರಿ ತಾಲೂಕಿನಾಗ ಐತೆ ಅಂದ್ರೆ ಹುಕ್ಕೇರಿ ತಾಲೂಕಿನ ಏನೋ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ ಅನ್ನೋ ಅಂತ ವಿಚಾರ ಮಾಡಿಕೊಂಡು ಹುಕ್ಕೇರಿ ತಾಲೂಕು ಅಂತ ಹೇಳಿದ್ರೆ. ಬಟ್ ಹುಕ್ಕೇರಿ ತಾಲೂಕು ಅಂತಂದಲ್ಲ, ಬೇರೆ ಬೇರೆ ಕಡೆ ಬರ್ಬೋದು.